ಬೆಳಕೆಯನ್ನು ಕುಡ್ಕೊಂಬಂದಿದ್ದೀರೇನ್ರು? ಹತ್ ಕಡೆ ಯಾಕೆ ಹೋಯ್ತಾ ಇದ್ದೀರಾ? ಇದೆಲ್ಲ ಬೇಟ, ಹುಡುಗಿ ಮನೆ ಇರೋದು ಹತ್ ಕಡೆ ತಂದ್ಲ? ತೆಗೆದು ಬಿಟ್ಟ ಅಂದ್ರೆ ನೆತ್ತಿ ಚಿಪ್ ಕಿತ್ಕೊಂಬಂದ್ಬಿಡ್ಬೇಕು. ಹೆಂಗದೆ ಮೈಗೆ? ಇದೆಲ್ಲ ಬೇಟ, ತಲೆ ಮೇಲೆ ಕಲ್ಲೆ ತಗ್ತಾ ಇದೆಯಲ್ಲೋ. ನಿಮ್ಮ ಅತ್ತೆ ಮಗಳು ಪಾರ್ವತಿ ನನ್ನ ಮೇಲೆ ನಿನ್ ಮದುವೆ ಆಗ್ತೀನಿ ಅಂತ ಹೇಳಿದ್ದು ಸತ್ತು. ಅವ್ರು ಉಸಿರಾಡದ ಗಾಳಿ ನನ್ನ ಮೈ ಸೋಕಿದ್ರು ನಾ ಸುಟ್ಕೊಂಡ್ಬಿಡ್ತೀನಿ, ಸುಟ್ಕೊಂಡ್ಬಿಡ್ತೀನಿ ಅಂತ ಅದ್ರಾಗ ಆ ದರಿದ್ರ ಮನೆ ಸಂಬಂಧ ಮಾಡ್ತೀನ ನಾನು. ಕಾದ ಬಂಡೆ ಮೇಲೆ ಹುಲ್ಲು ಬೆಳೆಯಬಹುದು, ಆದ್ರೆ ಈ ಬೆಟ್ಟಪ್ಪನ ನೆರಳು ಆ ದರಿದ್ರ ಮನೆ ಕಡೆ ಬೀಳಕ್ಕಿಲ್ಲ. ಯಾಕೆ ನಳ್ತಿದ್ದೀರಾ? ಏನಾಯ್ತು? ನನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಿರ್ಲಿಲ್ಲ ಮುತ್ತವ್ವ, ಇವತ್ತು ತಪ್ಪಾಗೋಯ್ತು, ಇವತ್ತು ತಪ್ಪಾಗೋಯ್ತು. ಭಾವ ಏನಾಯ್ತು? ಏನಾಯ್ತು? ನೀವು ಯಾಕೆ ಅವನು ಹೊಡಿತಾ ಇದ್ದೀರಾ? ಏರಿದು ಮೊದಮೊದಲು ಗಲಾಟೆ. ಅಪ್ಪಯ್ಯ ನೀ ಸುಮ್ಕಿಲ್ಲ ಬೆಳಿಗ್ರಿ. ಎಷ್ಟು ದಿವಸದಿಂದ ನನಗೆ ಅವಮಾನ ಮಾಡಬೇಕು ಅಂತ ನಿನ್ನ ಮನಸ್ಸಿನಾಗ ಮಾಡ್ಕೊಂಡಿದ್ದೆ ಮನೆಯಾಳ್ ನನ್ನ ಮಗನೇ? ನೀನು ಹೆಣ್ಣು ಕೇಳೋಕೆ ಬಂದಾಗಲೇ ನನಗೆ ಅನುಮಾನ ಬಂದಿತ್ತು ನೀನೇನೋ ಕಿತಾಪತಿ ಮಾಡ್ತೀಯ ಅಂತ. ಆದರೂ ನಾನು ಯಾ ಮಾಡಿದೆ ಯಾಕೆ ಗೊತ್ತೇನಿಲ್ಲ? ನನ್ನ ಮಗನ ಮೇಲೆ ನೀ ಯಾ ಮೋಹ? ಆ ನೆಪದಾಗಾದ್ರೂ ಅವನು ನಾನು ಒಂದಾಗೋ ಆಸೆ, ಅದಕ್ಕೆ ನೀನ್ ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಈಗ ಆ ಮಗ ಹಸೆ ಮನೆ ಮೇಲೆ ಕುಂತದೆ, ಜಮೀನ್ದಾರ ವಂಶದ ಮದುವೆ ಅಂತೇಳಿ ನೆಂಟಸ್ತ್ರೆಲ್ಲ ಸೇರವ್ರೆ, ಊರವರೆಲ್ಲ ಬಂದವ್ರೆ, ತಾಳಿ ಕಾಯ್ತಾ ಇದೆ. ಆದ್ರೆ ತಾಳಿ ಕಟ್ಟೋನೆ ಪತ್ತೆ ಇಲ್ಲ, ತಾಳಿ ಕಟ್ಟೋನೆ ಪತ್ತೆ ಇಲ್ಲ. ನಿಂತೋಗು ಎಷ್ಟೋ ಮದುವೆ ನಡೆಸ್ಕೊಟ್ಟು ವಂಶ ನಮ್ದು, ಆದ್ರೆ ಮತ್ತು ನಮ್ಮ ವಂಶದಾಗೆ ಒಂದು ಮದುವೆ ನಿಂತೋಗೋ ಪರಿಸ್ಥಿತಿ ಬಂದ್ಬಿಡುತ್ತಲ್ಲೋ ಶಿವನೇ. ಅಪ್ಪಯ್ಯ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಹೆಂಗಿಲ್ಲ ಬಿಡಿಗಿರಿ, ಹೆಂಗಿಲ್ಲ ಸಮಾಧಾನ ಮಾಡ್ಕೊಳ್ಳಿ, ಹೆಂಗಿಲ್ಲ ಸಮಾಧಾನ ಮಾಡ್ಕೊಳ್ಳಿ. ಏ ಕಿರಾತಕ, ಇನ್ನೂ ಇಲ್ಲೇ ನಿಂತಿದ್ಯೇನೋ? ಹೋಗು ಆಚೆ ಹೊಂಟೋಗು. ಅವನ್ ಮಾಡ ತಪ್ಪಿಗೆ ನನಗ್ ಹೊಡೆದು ಇಷ್ಟೇ ಜನರ ಮುಂದೆ ಅವಮಾನ ಮಾಡ್ದೆ ಅಲ್ಲ, ನಿನ್ನ ಸುಮ್ಕೆ ಬಿಡಕ್ಕಿಲ್ಲ, ನಿನ್ನ ಸುಮ್ಕೆ. ಏನೋ ಮಾಡ್ತೀಯ ನೀನು, ಏನೋ ಮಾಡ್ತೀಯ. ಸುಮ್ಕಿರೋ ಸುಮ್ಕಿರೋ ಬಿಳಿಗಿರಿ.